ನಮಸ್ಕಾರ ರೇಬಿಯು ಚಾನಲ್ಗೆ ಸ್ವಾಗತ ನಾನು ಕ ದೇಶದ ಜನ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರುವ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ನಿರ್ಣಾಯಕವಾಗಿರುವ ದಿಕ್ಸೂಚಿ ಅಂತಾನೆ ಪರಿಗಣಿಸಲ್ಪಟ್ಟಿರುವಂತಹ ಹರಿಯಾಣ ಜಮ್ಮು ಕಾಶ್ಮೀರ ಫಲಿತಾಂಶ ಇನ್ನೇನು ಬಹಳ ಹತ್ರ ಬಂದಿದೆ ಎಲೆಕ್ಷನ್ ಮುಗಿದು ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿವೆ ಈಗ ಹಾಗಾದ್ರೆ ಎಕ್ಸಿಟ್ ಪೋಲ್ ಅಲ್ಲಿ ಚುನಾವಣೆ ಮುಗಿತು ಪ್ರಕ್ರಿಯೆ ಮುಗಿತು ಈಗ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ ನಂಬರ್ಸ್ ಏನ್ ಹೇಳ್ತಿರೋದು ಎಕ್ಸಿಟ್ ಪೋಲ್ಗಳು ತಲೆ ಕೆಳಗಾಗಿವೆ ಆದ್ರೆ ಬಹುತೇಕ ಎಲ್ಲ ಲೆಕ್ಕಾಚಾರಗಳು ಒಂದೇ ರೀತಿ ಹೇಳ್ತಿರೋದು ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಒಪಿನಿಯನ್ ಪೋಲು ಚುನಾವಣಾ ಪೂರ್ವ ಸಮೀಕ್ಷೆಗಳು ಇದನ್ನೇ ಹೇಳಿದ್ವು ಈಗಲೂ ಎಕ್ಸಿಟ್ ಪೋಲ್ ಕೂಡ ಇದೇ ಬರ್ತಾ ಇದೆ ಅಂತಹ ಹಲವು ಸಮೀಕ್ಷಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಮತ್ತು ಹರಿಯಾಣ ಜಮ್ಮು ಕಾಶ್ಮೀರ ಯಾಕೆಷ್ಟು ಇಂಪಾರ್ಟೆಂಟ್ ಮುಂದೆ ಜಾರ್ಖಂಡ್ ಮಹಾರಾಷ್ಟ್ರ ಕೂಡ ಬರುತ್ತೆ ಯಾಕೆಷ್ಟು ಮಹತ್ವದ್ದು ಕಾಂಗ್ರೆಸ್ ಬಿಜೆಪಿಗೆ ಎನ್ ಡಿ ಎ ಸರ್ಕಾರಕ್ಕೆ ಮೋದಿ ನಾಯಕತ್ವಕ್ಕೆ ಅಮಿತ್ ಶಾ ಲೆಕ್ಕಾಚಾರಗಳಿಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸಿಕ್ಕಾಪಟೆ ಕಾನ್ಫಿಡೆನ್ಸ್ ಅಲ್ಲಿತ್ತು ಬಿಜೆಪಿ ಮತ್ತೆ ಪವರ್ ಬರೋದಕ್ಕೆ ಈ ಸಲ ಬಿಡೋ ಚಾನ್ಸೇ ಇಲ್ಲ ಅಷ್ಟು ಬಲವನ್ನು ತಂದ್ಕೊಂಡಿದೀವಿ ನಾವು ಲೋಕಸಭಾ ಚುನಾವಣೆ ಬಳಿಕ ನಮ್ಮ ಬಲ ಇನ್ನೂ ಜಾಸ್ತಿ ಆಗಿದೆ ಅಂತ ಮತ್ತೊಂದು ಕಡೆ ಬಿ ಜೆ ಪಿ ನಾವು ಪವರ್ಗೆ ಬರ್ತೀವಿ ನಮ್ಮ ಜಾತಿ ಸಮೀಕರಣ ನಾನ್ ಜಾಟ್ ವೋಟ್ಗಳು ಎಲ್ಲ ಕೈ ಹಿಡಿತಾವೆ ಅನ್ನುವಂಥ ನಂಬಿಕೆಯಲ್ಲಿದ್ದಾವೆ ಇನ್ನು ಎಲ್ಲಕ್ಕಿಂತ ಪ್ರಮುಖವಾಗಿ ಭಾರತ ದೇಶದ ಮುಖುಟ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಇಷ್ಟು ವರ್ಷಗಳ ಬಳಿಕ ಎಲೆಕ್ಷನ್ನು ಅದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ನಡೀತಾ ಇರುವಂಥ ಮೊಟ್ಟ ಮೊದಲ ಚುನಾವಣೆ ಮತ್ತಿದು ಬೇರೆ ಬೇರೆ ಕಾರಣಗಳಿಂದ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಪ್ರಭಾವದ ಕಾರಣದಿಂದಾಗಿ ಗಮನ ಸೆಳೆದಿದೆ ಎಲೆಕ್ಷನ್ ಹೊತ್ತಲ್ಲಿ ಕಡಿಮೆ ಸೀಟ್ಸ್ ಆದರೂ ಹಂತಗಳಲ್ಲಿ ಹೆಚ್ಚಿನ ಹಂತಗಳಲ್ಲಿ ನಡೆಸಬೇಕಾಯ್ತು ಅನಿವಾರ್ಯವಾಗಿ ಅಲ್ಲಿ ಇಷ್ಟು ಚೆನ್ನಾಗಿ ಎಲೆಕ್ಷನ್ ನಡೆದಿದ್ದೇ ಖುಷಿಯ ವಿಚಾರ ಯಾಕಂದರೆ ಸಿಕ್ಸ್ಟಿ ಪ್ಲಸ್ ಪರ್ಸೆಂಟೇಜ್ ವೋಟಿಂಗ್ ಆಗಿದೆಯಲ್ಲ ಅಲ್ಲಿ ಒಳ್ಳೆ ಔಟು ಎಲೆಕ್ಷನ್ ನಡೀತಾನೆ ಇರಲಿಲ್ಲ ಎಲೆಕ್ಷನ್ ಇದ್ದಿದ್ರು ಅಲ್ಲಿ ಗಲಾಟೆ ಗಲಭೆ ಜನ ಬರ್ತಾ ಇರಲಿಲ್ಲ ಇಂತಹ ಪರಿಸ್ಥಿತಿ ಬದಲಾಗಿದೆಯಲ್ಲ ಅಲ್ಲಿ ಅದೇ ಒಂದು ನೋಡೋದಕ್ಕೆ ಖುಷಿ ಕೊಟ್ಟಿದ್ದೀವಿ ಜಮ್ಮು ಕಾಶ್ಮೀರ ಹರಿಯಾಣ ಎಕ್ಸಿಟ್ ಪೋಲ್ ನಂಬರ್ಸ್ ಏನ್ ಹೇಳ್ತಾ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಜಮ್ಮು ಕಾಶ್ಮೀರದಲ್ಲಿ ದೇಶಭಕ್ತಿಯ ಮೇಲೆ ಮತ್ತು ಗಡಿ ಸಮಸ್ಯೆ ವಿಚಾರದಲ್ಲಿ ಭಯೋತ್ಪಾದಕತೆ ಜಾಬ್ ಕ್ರಿಯೇಷನ್ ಇಂಥದ್ದೇ ಪಿ ಒ ಕೆ ಇನ್ನಿತರ ವಿಚಾರಗಳು ಹೆಚ್ಚು ಸದ್ದು ಮಾಡಿದ್ದು ಆ ನೆಲದಲ್ಲಿ ನಿಂತು ಪಿಓಕೆ ಅನ್ನ ನಾವು ನಮ್ಮದಾಗಿಸ್ಕೊಳ್ತೀವಿ ಅಂತ ರಾಜನಾಥ್ ಸಿಂಗ್ ಗುಡುಗಿದ್ರಿಂದ ಹಿಡಿದು ನರೇಂದ್ರ ಮೋದಿ ಇಂತಹ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ದೇಶ ವಿರೋಧಿ ಕೃತ್ಯಗಳನ್ನೇ ಎಸಗುತ್ತಿದ್ದಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದ್ದನ್ನು ನೋಡಿದ್ದೀವಿ ನಾವು ಮತ್ತು ಫಾರೂಕ್ ಅಬ್ದುಲ್ಲಾ ಮನೆಗೆ ಅಮೆರಿಕದ ಟೀಮ್ ಬಂದು ಕೂತು ಗಂಟೆಗಟ್ಟಲೆ ಮೀಟಿಂಗ್ ಮಾಡಿ ಹೋಗಿದ್ದು ನೋಡಿದ್ದೀವಿ ಇಲ್ಲೇನೋ ಒಂದು ಸಂಚು ಆಗ್ತಾ ಇದೆ ಅನ್ನುವ ಚರ್ಚೆ ಭರ್ಜರಿಯಾಗಿ ಬಿ ಜೆ ಪಿಯನ್ನು ಮಣಿಸಬೇಕು ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಕಾಂಗ್ರೆಸ್ ಸೀಟ್ ಶೇರ್ ಮಾಡ್ಕೊಂಡಿದ್ದು ಎಲ್ಲ ಆಗಿದೆ ದೇಶ ವಿರೋಧಿಗಳಿಗೆ ಬೆಂಬಲ ಕೊಡ್ತಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಮರುಸ್ಥಾಪಿಸೋದಕ್ಕೆ ಹೊರಟಿದ್ದಾರೆ ಪಾಕಿಸ್ತಾನ ಜೊತೆಗಿನ ಸಂಬಂಧವನ್ನ ಮತ್ತೆ ಸ್ಥಾಪಿಸ್ತೀವಿ ಅನ್ನುವಂತ ಘೋಷಣೆ ಮಾಡಿಕೊಂಡು ಎಲೆಕ್ಷನ್ಗೆ ಹೊರಟಿರೋರು ಮೀಸಲಾತಿ ಅಂತ ಮಾತನಾಡೋ ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರುದ್ಧ ಅಲ್ಲಿ ಕೆಲಸ ಶುರು ಮಾಡಿರುವಂತಹ ಎನ್ ಸಿ ಜೊತೆಗೆ ಕೈ ಜೋಡಿಸಿರೋದು ಹೇಗೆ ಇಂತಹ ಜಟಾಪಟಿಗಳಾಗಿರೋದನ್ನು ನೋಡಿದ್ವಿ ಈಗ ಹೇಳ್ತಾ ಇರೋದು ಎಕ್ಸಿಟ್ ಪೋಲ್ ತೊಂಬತ್ತು ಸೀಟ್ಸ್ ಇರುವಂತಹ ಜಮ್ಮು ಕಾಶ್ಮೀರದಲ್ಲಿ ನಲವತ್ತಾರು ಮ್ಯಾಜಿಕ್ ನಂಬರ್ ಬೇಕಲ್ಲ ಬಿಜೆಪಿಗೆ ಇಪ್ಪತ್ತೆಂಟು ಮೂವತ್ತರ ಆಸುಪಾಸಲ್ಲಿ ಕೊಡ್ತಾ ಇದ್ರೆ ಕಾಂಗ್ರೆಸ್ ಒಂದು ಸ್ವಲ್ಪ ಮುಂದೆ ಇರುತ್ತೆ ಮೂವತ್ತೊಂದು ಮೂವತ್ತಾರು ಆ ರೇಂಜಲ್ಲಿ ಕೊಡ್ತಾ ಇದ್ದಾರೆ ಸೊ ಒಂದು ನಾಲ್ಕು ಸೀಟ್ಸ್ ಅಲ್ಲಿ ನೆಕ್ ಟು ನೆಕ್ ಫೈಟ್ ಆಗಬಹುದು ಹೆಚ್ಚು ಕಡಿಮೆ ಆ ನಂಬರ್ ಅಲ್ಲಿ ಒಟ್ನಲ್ಲಿ ಹತ್ತಿರ ಫೈಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತಿದ್ದಾರೆ ಬಟ್ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿದೆ ಜಮ್ಮು ಕಾಶ್ಮೀರದಲ್ಲಿ ಅನ್ನುವ ರಿಸಲ್ಟನ್ನು ಅಂದರೆ ಎಕ್ಸಿಟ್ ಪೋಲ್ ನಂಬರ್ಸನ್ನು ನೋಡಬಹುದು ಸುಮಾರು ಸಮೀಕ್ಷೆಗಳು ಇದನ್ನೇ ಪ್ರೆಡಿಕ್ಟ್ ಮಾಡ್ತಿರೋದು ಆದರೆ ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಡಬಲ್ ಡಿಜಿಟು ಇತರೆ ಕಾಣಿಸ್ತಾ ಇದೆ ಇತರೆ ಈ ನಂಬರ್ಸು ತುಂಬ ಆಗಬಹುದು ಯಾರ ಜೊತೆಗೆ ಹೋಗ್ತಾರೆ ಇವರು ಪಿ ಡಿ ಪಿ ಜೊತೆ ಸೇರ್ಕೊಂಡು ಬಿ ಜೆ ಪಿ ಸರ್ಕಾರ ಮಾಡಿದ ಎಕ್ಸಾಂಪಲ್ ನಮ್ಮ ಕಣ್ಮುಂದಿದೆ ಈ ಮೈತ್ರಿ ಲೆಕ್ಕಾಚಾರ ಯಾಕೆ ಕಾಂಗ್ರೆಸ್ ಮೊದಲೇ ಪಕ್ಕಾ ಮಾಡ್ಕೊಳ್ತು ಎಲ್ಲ ಆರೋಪಗಳನ್ನು ಹೊತ್ತೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ತಲೆನೋವಾಗ ಅಲ್ಲಿ ಕಾಂಗ್ರೆಸ್ ಲೀಡರ್ಸೇ ತಿರುಗಿಬಿದ್ದು ನೋಡಿದ್ದೀವಿ ಸರಿ ಬರ್ತಿಲ್ಲ ಅಂತ ಆದರೂ ಯಾಕೆ ಅನಿವಾರ್ಯ ಆಯಿತು ನಾಯಕತ್ವಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಕೇಳಿದ್ರೆ ಇದೇ ರೀಸನ್ ಅಲ್ಲಿ ಮೈತ್ರಿ ಅನಿವಾರ್ಯವಾಗಿತ್ತು ಈ ಬಹುಮತ ಒಂದು ಪಕ್ಷಕ್ಕೆ ಸಿಗೋ ಲಕ್ಷಣವೇ ಇಲ್ಲ ಹಂಗ ಅಸೆಂಬ್ಲಿ ಆಗೋ ಥರ ಕಾಣಿಸ್ತಾ ಇದೆ ಈ ಇದ್ದಾರಲ್ಲ ಅವರು ಅತ್ಯಂತ ನಿರ್ಣಾಯಕ ಆಗ್ತಾರೆ ಅವರು ಬಿ ಜೆ ಪಿ ಜೊತೆಗೆ ಬರ್ತಾರೋ ಕಾಂಗ್ರೆಸ್ ಜೊತೆಗೆ ಹೋಗ್ತಾರೋ ಅನ್ನೋದ್ರ ಮೇಲೆ ನಿರ್ಧಾರ ಆಗಬಹುದು ಆದ್ರೆ ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ ಜಮ್ಮು ಕಾಶ್ಮೀರದಲ್ಲಿ ಅನ್ನೋದನ್ನ ನೋಡ್ತಾ ಇದೀವಿ ಮ್ಯಾಟ್ರೈಸ್ ಸರ್ವೆ ಪ್ರಕಾರ ಹರಿಯಾಣದಲ್ಲಿ ಏನಾಗುತ್ತೆ ಹಾಗಾದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲ್ಲತ್ತೆ ಕಾಂಗ್ರೆಸ್ ಅಲ್ಲಿ ಹಂಗೆ ಹೆಂಗಿಲ್ಲ ಅಲ್ಲಿ ಮೆಜಾರಿಟಿ ಬರುತ್ತೆ ಕಾಂಗ್ರೆಸ್ಗೆ ಅಂತ ಕೊಡ್ತಿದ್ದಾರೆ ನಲವತ್ತಾರು ಬೇಕಲ್ಲಿ ಐವತ್ತೈದರಿಂದ ಅರವತ್ತೆರಡು ಸೀಟ್ಸ್ ಅನ್ನ ಕಾಂಗ್ರೆಸ್ಗೆದ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ನಾವು ಸೆವೆಂಟಿ ಪ್ಲಸ್ ಕೇಳ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ ಬಿಜೆಪಿಗೆ ಸ್ವಲ್ಪ ಗೊತ್ತಾಗಿದೆ ಅಂತ ಅನಿಸುತ್ತೆ ಈಗಾಗಲೇ ನಾವು ಮತ್ತೊಂದು ಅವಧಿಗೆ ಬರೋದಷ್ಟು ಸುಲಭ ಇಲ್ಲ ಅಂತ ಗ್ಯಾರಂಟಿ ಅಸ್ತ್ರ ಪ್ರಯೋಗ ಮಾಡಿದೆ ಈ ಸಲ ಬಿ ಜೆ ಪಿ ಕೂಡ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ಗೆ ಸೆಡ್ ಹೊಡೆಯೋ ಪ್ರಯತ್ನ ಮಾಡಿದೆ ಆದರೂ ಅಲ್ಲಲ್ಲಿನ ಲೆಕ್ಕಾಚಾರಗಳು ಅಂದುಕೊಂಡಂಗೆ ಆಗೋ ಥರ ಕಾಣಿಸ್ತಾ ಇಲ್ಲ ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಹರಿಯಾಣದಲ್ಲಿ ಕೊಡ್ತಾ ಇರೋದು ಇನ್ನು ಜೆ ಜೆ ಪಿ ಸೊನ್ನೆಯಿಂದ ಮೂರು ಇದೇ ಜೆ ಜೆ ಪಿ ಜೊತೆ ಸೇರಿಕೊಂಡು ಕಳೆದ ಎಲೆಕ್ಷನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹುಮತ ಪೂರ್ತಿ ಆ ನಂಬರ್ ಬರದೇ ಇದ್ದಿದ್ರು ಜೆ ಜೆ ಪಿ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬಂದಿತ್ತು ಬಿಜೆಪಿ ಆ ಮೈತ್ರಿಯು ಮುರಿದು ಹೋಯಿತು ಇತ್ತೀಚೆಗೆ ಈಗ ಈ ಎಲೆಕ್ಷನ್ನಲ್ಲಿ ನಲ್ಲಿ ಲೆಕ್ಕಾಚಾರಗಳೆಲ್ಲ ಕೈ ಕೊಟ್ಟು ಕಾಂಗ್ರೆಸ್ ವಿನ್ ಆಗತ್ತೆ ಅಂತ ಹೇಳ್ತಾ ಇರೋದು ಐ ಎನ್ ಎಲ್ ಡಿ ಮೂರಿಂದ ಆರು ಇತರೆ ಎರಡರಿಂದ ಐದು ಅಂತ ಕೊಡ್ತಾ ಇದೆ ಮ್ಯಾಕ್ಟ್ರೈಸ್ ಸರ್ವೆ ಈ ಎಲೆಕ್ಷನ್ಗೆ ಹರಿಯಾಣ ಎಲೆಕ್ಷನ್ಗೆ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಮೀಕ್ಷೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಲ್ಲಿನ ಲೋಕಲ್ ಏಜೆನ್ಸಿ ಸಭೆ ಸಮೀಕ್ಷೆಗಳೆಲ್ಲಾನು ಕೊಡ್ತಾ ಇರೋದು ನ್ಯಾಷನಲ್ ಸಮೀಕ್ಷೆಗಳು ಕೊಡ್ತಾ ಇರೋದು ಕೂಡ ಕಾಂಗ್ರೆಸ್ಗೆನೆ ಬಿಜೆಪಿ ಇಪ್ಪತ್ತೇಳು ಸೀಟ್ಸ್ ಬರುತ್ತೆ ಕಾಂಗ್ರೆಸ್ ಐವತ್ತೇಳು ಅಂತ ಕೊಡ್ತಿದ್ದಾರೆ ಹಾಗೆ ಇತರೆ ಆರು ಸೀಟ್ಸ್ ಅಂತ ಕೊಡ್ತಿದ್ದಾರೆ ಬಹುತೇಕ ಇಲ್ಲಿ ಬಿಫೋರ್ ಎಲೆಕ್ಷನ್ ಕೂಡ ಇದೇ ರೀತಿಯ ನಂಬರ್ಸ್ ಬಂದಿತ್ತು ನಲವತ್ತೆಂಟರಿಂದ ಐವತ್ತರ ತನಕ ಮಿನಿಮಮ್ ನಲವತ್ತರ ಆಸುಪಾಸಲ್ಲಿ ಕಾಂಗ್ರೆಸ್ ಈಗಾಗಲೇ ಗೆದ್ದಾಗಿದೆ ಅನ್ನೋ ಮಟ್ಟಿಗೆ ಅಂಕಿಅಂಶಗಳು ಓಡಾಡಿದ್ವು ಲೆಕ್ಕಾಚಾರ ಆಗಿತ್ತು ಅದೇ ರೀತಿ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಪಕ್ಕ ಅಂತ ಇವೆ ಎಕ್ಸಿಟ್ ಪೋಲ್ ನಂಬರ್ಸ್ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ನಾವು ಈಸಿಯಾಗಿ ಗೆಲ್ತೀವಿ ಅಂತ ಹೇಳ್ತಾ ಇದ್ರು ಅಷ್ಟು ಸುಲಭ ಇಲ್ಲ ಆದ್ರೆ ಬಿಜೆಪಿ ಮುಂದಿರುತ್ತೆ ಅನ್ನುವ ನಂಬರ್ಸ್ ಅನ್ನ ಕೊಡ್ತಾ ಇರೋದು ಕಾದ್ ನೋಡ್ಬೇಕು ಈ ಎರಡು ಚುನಾವಣೆಗಳ ಜೊತೆಗೆ ಜಾರ್ಖಂಡ್ ಅಲ್ಲಿ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ ಜಾರ್ಖಂಡ್ ಅಲ್ಲಿ ಬಿಜೆಪಿ ಆಪರೇಷನ್ ಅನ್ನ ನಡೆಸಿದೆ ಅಲ್ಲಿ ನೋಡಿದ್ದೀವಿ ನಾವು ಪ್ರಮುಖ ಪಕ್ಷ ಆಡಳಿತ ಪಕ್ಷದ ನಾಯಕ ಬಿ ಜೆ ಪಿಗೆ ಶಿಫ್ಟ್ ಆಗಿರೋದು ಜಾರ್ಖಂಡ್ ಅಲ್ಲಿ ಬಿಜೆಪಿ ಈ ಬಾರಿ ಅಸ್ತಿತ್ವ ಮತ್ತೆ ಪಡೆದುಕೊಳ್ಬೇಕು ಕಳೆದ ಬಾರಿ ಸ್ವಲ್ಪ ಎಡವಟ್ಟಾಯಿತು ನಾಯಕತ್ವದ ವಿಚಾರದಲ್ಲಿ ಅದನ್ನು ಗೆಲ್ಲಬೇಕು ಈ ಸಲ ಪ್ರಯತ್ನ ಮಾಡ್ತಿದೆ ಮಹಾರಾಷ್ಟ್ರದಲ್ಲಂತೂ ಟೈಟ್ ಫೈಟ್ ಆಗುತ್ತೆ ದೊಡ್ಡ ರಾಜ್ಯದಲ್ಲಿ ಹಣಾಹಣಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಈಗಲೇ ಅಲ್ಲಿ ಗ್ರೌಂಡ್ ಬಿಸಿ ಏರಿರೋದ್ರಿಂದ ಗೊತ್ತಾಗ್ತಿದೆ ಸೊ ಈ ಎಲ್ಲ ವಿಧಾನಸಭಾ ಚುನಾವಣೆಗಳು ಬಿಜೆಪಿಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಆರ್ ಎಸ್ ಎಸ್ ಮೋದಿ ನಾಯಕತ್ವಕ್ಕೆ ಸೆಡ್ ಹೊಡೆಯೋಕೆ ನಿಂತಿರೋ ಟೈಮಲ್ಲಿ ಪಿಯ ಒಳಗಡೆನೆ ಒಂದು ಬಣ ಮೋದಿ ಕೆಳಗಿಳಿಲಿ ಎಪ್ಪತ್ತೈದು ವರ್ಷ ಅಂತಿರುವಂಥ ಟೈಮಲ್ಲಿ ಅಧ್ಯಕ್ಷರಾಗಿ ಬಿ ಅಧ್ಯಕ್ಷರಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೋದಿ ವಿರೋಧಿಸೋರನ್ನ ಕೂರಿಸೋಕೆ ಹೊರಟಿರೋ ಟೈಮಲ್ಲಿ ಮೋದಿ ಅಮಿತ್ ಶಾ ಜೋಡಿಗೆ ಈ ಚುನಾವಣೆ ಗೆಲ್ಲಿಸಿಕೊಡೋದಿಕ್ಕಾಗದೇ ಇದ್ರೆ ಎರಡನೆಯ ಪೆಟ್ಟು ಇದು ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತ ಫಲಿತಾಂಶದ ಬೆನ್ನಲ್ಲೇ ಎರಡನೆಯ ಪೆಟ್ಟಾಗತ್ತೆ ಹಾಗಾಗಿ ಅತ್ಯಂತ ಅನಿವಾರ್ಯ ಪ್ರತಿಷ್ಠೆ ವಿಚಾರ ಒಂದ್ ರೀತಿಯಲ್ಲಿ ಅಸ್ತಿತ್ವದ ವಿಚಾರವೂ ಹೌದು ನೋಡಬೇಕು ಎಕ್ಸಿಟ್ ಪೋಲ್ಗಳು ಎಷ್ಟರ ಮಟ್ಟಿಗೆ ನಿಜ ಆಗ್ತವೆ ಮತ್ತು ಈ ಚುನಾವಣೆಗಳಲ್ಲಿ ಲೆಕ್ಕಾಚಾರ ಪಕ್ಕಾ ಮಾಡ್ಕೊಳ್ಳೋರು ಯಾರು ಅನ್ನೋದನ್ನ ಇನ್ನೇನು ಫಲಿತಾಂಶಕ್ಕೆ ದಿನಗಳು ಬಹಳ ದೂರ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮೆಸ್ಮಾರ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು